ಪವನ ಪರಂದಾಮ ಶ್ರೀರಾಮ ಪವನ ಪರಂದಾಮ ಪವನ ಪರಂದಾಮ ಶ್ರೀರಾಮ ಪವನ ಪರಂದಾಮ ರಘುವಂಚ ಸೋಮ ಭಕ್ತರ ಪಾಲಿಪ ಜಲನಿಧಿ ಸೋಮ ಭಕ್ತರ ಪಾಲಿಪ ಜಲನಿಧಿ ಸೋಮ ನಿನಗಾಗಿ ನಾನು ಕಾದಿರುವೆ ಬಾರೋ ಪವನ ಪರಂದಾಮ ಶ್ರೀರಾಮ ಪವನ ಪರಂದಾಮ ಶ್ರೀರಾಮ ಶ್ರೀರಾಮಚಂದ್ರ ಸದಾ ನಿನ್ನ ದರ್ಶನವನ್ನು ಕಾಣುತ್ತಿದ್ದ ಮಾನವರಿಗೆ ಯಾಕೆ ಮರೆಯಾಗಿರುವೆ? ಸದಾ ನಿನ್ನನ್ನು ಧ್ಯಾನಿಸುವ ಮಾನವರಿಗೆ ಶಕ್ತಿ ಭಕ್ತಿ ಮುಕ್ತಿ ಎಲ್ಲಕ್ಕೂ ನೀನೇ ಆಧಾರನಾಗಿರುವೆ. ಶ್ರೀರಾಮಾಮೃತ ಪಾನದಲ್ಲಿ ಸದಾ ನಿನ್ನ ಧ್ಯಾನಿಸುವ ನನ್ನಲ್ಲಿ ಕೃಪೆಯನ್ನು ಪಾಲಿಸು. ಶ್ರೀರಾಮಚಂದ್ರ ನನ್ನಲ್ಲಿ ಕೃಪೆಯನ್ನು ಪಾಲಿಸು. ರಾಮ 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 ಶ್ರೀರಾಮ ಧ್ಯಾನದಲ್ಲಿ ನಿರತರಾಗುವನು. ಹೇಳುವವರೆಗೂ ಇಲ್ಲೇ ನಿಂತುಕೊಂಡು ಕಾಯುವೆನು. ನಮಸ್ತೆ ಶ್ರೀರಾಮ ದೂತರಿಗೆ. ಓಹೋ, ಯಾರು? ಓಹೋ, ನಾರದರು. ಬನ್ನಿ ನಾರದರೆ ಬನ್ನಿ. ಎಷ್ಟೋ ಕಾಲಕ್ಕೆ ತಮ್ಮ ದರ್ಶನವಾಯಿತು.
ತಾವು ಇಲ್ಲಿಗೆ ಬಂದ ಸಮಾಚಾರವೇನು ತಿಳಿಸಿ ಪೂಜರೆ? ನಾರಾಯಣ ನಾರಾಯಣ ಮಾರುತಿ, ಅದು ಏನೆಂದು ಹೇಳಲಿ? ಏನಾಯಿತು ನಾರದರೆ? ಮಾಳ್ವಾ ದೇಶದ ಹೇಮಾವತಿಯ ಸ್ವಯಂವರವು ಆಯಿತು. ಆ ಸ್ವಯಂವರದಲ್ಲಿ ವಾಯುಪುತ್ರರಾದ ಭೀಮಾಸೇನನಿಗೆ ಹೇಮಾವತಿಯು ಪುಷ್ಪಮಾಲಿಕೆಯನ್ನು ಹಾಕಿದಳು. ಅದನ್ನು ನೋಡಿದ ಸುಯೋಧನನು ಕೋಪಗೊಂಡು ಚಂಡಾಸುರನ ಬಳಿಗೆ ಹೋಗಿ ಹೇಮಾವತಿಯನ್ನು ಅಪಹರಿಸುವಂತೆ ಹೇಳಿದನು. ಅಲ್ಲಿ ಭೀಮಾರ್ಜುನರು ಇದ್ದರು, ಯುದ್ಧಕ್ಕೆ ಸಿದ್ಧರಾದರು. ಆ ಯುದ್ಧದಲ್ಲಿ ನಾರಾಯಣ ನಾರಾಯಣ ನಾರದರು ಆ ಹೆಣ್ಣು ರಕ್ಕಸಿಯಿಂದ ಅರ್ಜುನನ ಸೋಲಾಗಿರುವುದು, ಅದಕ್ಕೋಸ್ಕರ ಆ ಹೆಣ್ಣು ರಕ್ಕಸಿಯನ್ನು ಕೊಲಿಸೋಕ್ಕೋಸ್ಕರ ನಾನಿಲ್ಲಿಗೆ ಬಂದಿರುವನು. ನಾರಾಯಣ ನಾರಾಯಣ ನಾರದರೆ, ಮರ್ಕಟನಾದ ನನಗೂ ಕ್ಷತ್ರಿಯ ಕುಲಕ್ಕೂ ಯಾವ ಸಂಬಂಧವೂ ಇಲ್ಲ, ಅಲ್ಲಿಗೆ ನಾನೇಕೆ ಬರಲಿ? ನಾರಾಯಣ ನಾರಾಯಣ ಮಾರುತಿ, ಆ ವಾಯುಪುತ್ರನಾದ ಆ ಭೀಮನೇನಾದರೂ ಮರಣ ಹೊಂದಿದರೆ ಆ ಕಳಂಕವು ನಿನಗೆ ತಗಲುವುದಿಲ್ಲವೇ? ನಾರಾಯಣ ನಾರಾಯಣ ಹೌದು ನಾರದರೆ, ಬಂಧುಗಳ ಕಷ್ಟಕ್ಕೆ ಭಾಗವಹಿಸುವುದೇ ನನ್ನ ಕರ್ತವ್ಯ. ಹಾಗಾದರೆ ನಡೆಯಿರಿ, ತಮ್ಮ ಕೃಪೆಯಂತೆ ಆಕೆಯನ್ನು ಕೊಂದು ಯಮಲೋಕದ ಮಾರ್ಗವನ್ನು ತೋರಿಸುವೆನು. ಜೈ 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 ರಘುವೀರ ಸಮರ್ಥ. ನಾರಾಯಣ ನಾರಾಯಣ ಜಯ ರಾಘವ ಜಯ ದೇವ ದೇವ ಜಯ ರಾಘವ ಜಯ ರಾಘವ ಜಯ ದೇವ ದೇವ ಜಯ ರಾಘವ ಜಯ ಶೋಭ ಬಾಬ ಜಯ ಮುನಿತ ದೇವ ಜಯ ದೇವ್ರ ಬಾಬ ಜಯ ಮುನಿತ ದೇವ ಜಯ ದೇವ ದೇವ ಜಯ ರಾಘವ ರಾಮ 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 ಶ್ರೀರಾಮ. ಶ್ರೀರಾಮಚಂದ್ರ, ಈ ಘೋರ ರಾಕ್ಷಸಿಯು ಬೆಟ್ಟದಂತೆ ಕೋಟೆ ಬಾಗಿಲಲ್ಲಿ ಬಿದ್ದಿರುವಳು. ಈಕೆಯನ್ನು ಎಚ್ಚರಿಸಿ ಯುದ್ಧದಿಂದ ಸದೆ ಬಿಡಿದು ಭೀಮಾರ್ಜುನರ ಮನಸ್ಸನ್ನು ಸಂತೋಷಪಡಿಸನು. ಜೈ ಜೈ ರಘುವೀರ ಸಮರ್ಥ. ಎಲೈ ಮಾರಿಯೇ, ಹೇಳು ಮೇಲೆ, ಮೃತ್ಯು ಒದಗಿದ ಕಾಲದಲ್ಲಿ ಇದು ಮರಣದಂತಿದೆ. ಎಲ್ಲೋ ಕೋತಿ ಕೊಂದು ಬಿಡುತ್ತೇನೆ. ನನ್ನನ್ನು ನುಂಗುವುದು ಆಗಿರಲಿ, ನಿನ್ನನ್ನು ಕೊಲ್ಲಬೇಕೆಂದೇ ನಾನು ರಾಮೇಶ್ವರದ ಇಲ್ಲಿಗೆ ಬಂದಿರುವೆನು. ನಿನ್ನನ್ನು ನಾನೇ ಕೊಲ್ಲುವೆನು ಅಥವಾ ನನ್ನನ್ನು ನೀನೇ ಕೊಲ್ಲುವೆಯೋ, ಇದು ಎಲ್ಲ ಶ್ರೀರಾಮನ ಇಚ್ಛೆ. ಯುದ್ಧಕ್ಕೆ ನಿಂತಾಗ ತಾನೇ ತಿಳಿಯುವುದು. ಹಾಗಾದರೆ ಬಾ ನೋಡೋಣ. ಅಲೇ ರಾಕ್ಷಸಿ, ನೀನು ಸಾಯುವಾಗಲೂ ನಿನಗೆ ಶಿವನ ಬಲವಿರುವುದು. ಹಾಗಾದರೆ ಬಾ ನೋಡೋಣ. ಅಂಗದ ಮೇಲೆ ಕೋತಿ ಬಂದು ಬಿಡುವೆನು, ಅಂಗದ ಮೇಲೆ ಕಸಾಯ ಬಂದು ಕೋತಿಯೇ ಒಂದೇ ಏಟು ನಿನ್ನ ಬಂದು ಬಿಡುವೆನು. ಸಾರು ಸಾರು ಗೋರ ತನುಜ ಸಾರಲೆ ತಂಗೆ, ಸಾರು ಸಾರು ಗೋರ ತನುಜ ಸಾರಲೆ ತಂಗೆ, ನೀರಿ ನಿನ್ನ ಚಿರವನೀಗ ದೂರ ಮಾಡುವೆ, ಬಲ ದೂರ ಮಾಡುವೆ, ಬಲ ದೂರ ಮಾಡುವೆ. ಎಲೆ ರಾಕ್ಷಸೇ, ರಾಜ್ಯವು ಸಲ್ಲಿಸಿತು. ತಮ್ಮ ಅರ್ಜುನ, ಕೈ ಮೀರಿರುವ ಈ ರಾಕ್ಷಸಿನೂ ಕೊಂದಿರುವೆನು. ಒಂದು ವೇಳೆ ಆ ಕನಕಾಕ್ಷರನ್ನು ಕೊಲ್ಲು ಎಂದರೆ ಅವನು ಈಗಲೇ ಕೊಲ್ಲುವೆನು. ಅಗ್ರಜ,
ಇದು ನಮಸ್ಕರಿಸುವೆನು. ಅಗ್ರಜ, ನಿಮ್ಮಿಂದ ನಮ್ಮ ಕೀರ್ತಿಯು ಸಾರ್ಥಕವಾಯಿತು. ಇದೋ ನಮ್ಮ ಅನಂತ ನಮಸ್ಕಾರಗಳು. ತಾವಿನ್ನು ಹೊರಡಿ, ಆ ರಾಕ್ಷಸನು ಇತ್ತಲೇ ಬರುತ್ತಿರುವನು. ಮುಂದೆ ಹೋಗದೆ ನಿಲ್ಲು ನಿಲ್ಲಲು, ಮುಂದೆ ಹೋಗದೆ ನಿಲ್ಲು ನಿಲ್ಲಲು, ಕಂಡ ಕಂಡಗಳ ಕಡಿಯುವೆನೋ, ಕಂಡ ಕಂಡಗಳ ಕಡಿಯುವೆನೋ. ಕೆಲವೋ ಕೋತಿಯೇ ಸುಗಧರಾದಿ ಕಿನ್ನರರಿಗೂ ಭಯಪಡದಿರುವ ನನ್ನ ತಂಗಿಯಾದ ಕಲಶಮುಖಿಯನ್ನು ಕೊಂದಿರ ನೆಲಿರಿ ದ್ರೋಹಿಗಳೇ. ಕೆಲವೋ ರಾಕ್ಷಸ, ಈಗಲೂ ಸಹ ನಿನ್ನನ್ನು ಕೊಲ್ಲುತ್ತಿದ್ದೆ. ಆದರೆ ನನ್ನ ತಮ್ಮನಾದ ಅರ್ಜುನನು ಕೊಲ್ಲುತ್ತೀನಿ ಎಂದು ಹೇಳಿದನು. ಆದ್ದರಿಂದ ನಿನ್ನನ್ನು ಉಳಿಸಿರನು. ತಮ್ಮ ಅಗ್ರಜ, ನಿನ್ನ ಕಾರ್ಯವೂ ನಡೆಯಲಿ, ನಾನಿನ್ನೂ ಬರುವನು. ಜೈ ಜೈ ರಘುವೀರ ಸಮರ್ಥ. ಕೆಲವೋ ರಾಕ್ಷಸ, ನೀನು ಬಂದು ನಮ್ಮನ್ನು ಏನೂ ಮಾಡಲು ಸಾಧ್ಯವಿಲ್ಲ. ನಿಲ್ಲು ಯುದ್ಧಕ್ಕೆ ಮದಾಂತ, ನಿಲ್ಲು ಯುದ್ಧಕ್ಕೆ ಮದಾಂತ. ಕೆಲವೋ ನನಾದವರೇ, ನೀವು ಇಲ್ಲಿ ಬರಲು ಅವಕಾಶವಿಲ್ಲ. ಆ ದುರ್ಯೋಧನನಿಂದ ನಮಗಿಂತಹ ಕಷ್ಟ ಬಂದಿದೆ. ಇರಲಿ, ಬಂದಾಗ ಧೈರ್ಯಗೆಡಬಾರದು. ನೆಲ್ಲು ಯುದ್ಧಕ್ಕೆ ಮದಾಂತ. ಕೆಲವೋ ಕನಕಾಕ್ಷ, ಜಯವಿರುವವರೆಗೂ ಹರಿಹರರ ಬಲವಿರುವುದು. ಮರಣ ಕಾಲದಲ್ಲಿ ಎಲ್ಲರೂ ಕೈ ಬಿಡುವರು. ಸಾಯುವ ನಿನಗೆ ಸರ್ವರಾಯಸ ಏಕೆ? ನಿಲ್ಲು ಯುದ್ಧಕ್ಕೆ ಮದಾಂತ. ಪಡಪಡಲವು ಪಾರ್ಥ ನಿನ್ನ ಕಡಿದು ಬಿಡುವೆ ನೋಡಲ, ಪಡಪಡಲವು ಪಾರ್ಥ ನಿನ್ನ ಕಡಿದು ಬಿಡುವೆ ನೋಡಲ, ಕಡಿದು ಬಿಡುವೆ ನೋಡಲ, ಕಡಿದು ಬಿಡುವೆ ನೋಡಲ. ಭರದಿ ನಿನ್ನ ಶಿರವ ಕಡಿವೆ ಭರದಿ ಶೌರ್ಯ ನೋಡಲ, ಶರದಿ ನಿನ್ನ ಶಿರವ ಕಡಿಯ ಭರದಿ ಶೌರ್ಯ ನೋಡಲ, ಭರದಿ ಶೌರ್ಯ ನೋಡಲ, ಭರದಿ ಶೌರ್ಯ ನೋಡಲ. ಛೈ ದುರಾತ್ಮ, ಸಾಯುವನಾಗು. ಆ ಪರಮಾತ್ಮ, ಭೀಮಸೇನ ಪರಮಾತ್ಮ, ಬಾಪು ಸಹೋದರ ಬಾಪು, ಯುದ್ಧದಲ್ಲಿ ಜಯವನ್ನು ಗಳಿಸಿರುವೆ. ಈ ವಾಸುದೇವನ ಕೃಪೆಯಿಂದ ನಾ ಆ ಚಂಡಾಸುರನ್ನು ಸಂಹರಿಸುವೆನು. ಭೀಮಸೇನ, ಮುಂದೆ ಯುದ್ಧವು ನಿನ್ನ ಕೈ ಸೇರುವುದು. ಆ ಚಂಡಾಸುರನನ್ನು ಕೊಲ್ಲುವುದು ಭೀಮಸೇನಿಗೆ ಸೇರಿರುವುದು. ಆತನು ಬರುವಿಕೆಯನ್ನು ನಿರೀಕ್ಷಿಸೋಣ. ಮಗಳೇ ಹೇಮಾವತಿ, ಪರಮಾತ್ಮ ನನ್ನನ್ನು ಈ ಸೆರೆಯಿಂದ ಬಿಡಿಸಲು ಬಂದಯ್ಯ, ಧನ್ಯಳಾದಲು ಪರಮಾತ್ಮ, ಧನ್ಯಳಾದೇನು. ಮಗಳೇ ಹೇಮಾವತಿ, ಪರಮಾತ್ಮ ನಿನಗೆ ಮುಂದೆ ಇಂತಹ ಕಷ್ಟವೂ ಬಾರದಂತೆ ನಾನು ನೋಡಿಕೊಳ್ಳುವೆನು. ಹಾಗೆ ಆಗಲಿ. ಹೇಮಾವತಿ, ನೀನಿನ್ನು ಭಯಪಡಬೇಡ, ನಾವಿಲ್ಲಿ ಬಹುಕಾಲ ನಿಲ್ಲಲು ಸಾಧ್ಯವಿಲ್ಲ, ನಡೆಯಿರಿ ಹೋಗೋಣ. ನಾರಾಯಣ ನಾರಾಯಣ, ಇಂತಹ ಸತ್ಯವಂತರಿಗೂ ಇಂತಹ ಸಂಕಟ ಬರುವುದೆಂದರೆ ನನಗೆ ಸಂಕಟವೂ ಕಾಡುತ್ತಿರುವುದು. ಇರಲಿ, ಚಂಡಾಸುರನ ಆಸ್ಥಾನಕ್ಕೆ ಹೋಗುವೆನು. ನಾರಾಯಣ ನಾರಾಯಣ. ಓಂ ನಮಃ ಶಿವಾಯ ಎಂದು ಹಾಡುವೆ, ಓಂ ನಮಃ ಶಿವಾಯ ಎಂದು ಹಾಡುವೆ, ಓಂಕಾರ ರೂಪದಲ್ಲಿ ತೇಲಿ ನೆಲೆಯುವೆ. ಓಂಕಾರ ರೂಪದಲ್ಲಿ ತೇಲಿ ನೆಲೆಯುವೆ, ಓಂ ನಮಃ ಶಿವಾಯ ಎಂದು ಹಾಡುವೆ, ಓಂಕಾರ ರೂಪದಲ್ಲಿ ತೇಲಿ ನೆಲೆಯುವೆ. ರಾಗರಹಿತ ನೀನೇ
ವಿಶ್ವನಾಥ. ಪರಮೇಶ್ವರ ರಾಜಿಪ ಶಿವನ ಗೌರಿ ಸಮೇತ ರಾಜಿಪ ಶಿವನ ಗೌರಿ ಸಮೇತ ಓಂ ನಮ ಶಿವಾಯ ಎಂದು ಕಾಣುವೆ ಓಂಕಾರ ರೂಪದಲ್ಲಿ ತೇಲಿ ನೆನೆಯುವೆ ಓಂಕಾರ ರೂಪದಲ್ಲಿ ತೇಲಿ ನೆಲೆಯುವೆ ಓಂ ನಮ ಶಿವಾಯ ಎಂದು ಹಾಡುವೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ. ಓಂ ಶಂಕರ ಜಗದೀಶ್ವರ. ಆ ಸುಯೋಧನನಿಂದ ಪರಮಾತ್ಮ ನನ್ನಂತ ಕೋಟಿ ಕೋಟಿ ಜನರು ಭಕ್ತರಾಗಿರೋರು, ನೀನು ಮುನಿದರೆ ಈ ಜಗತ್ತೇ ಉಳಿಯುವುದಿಲ್ಲ, ನೀನು ಹೊಲಿದರೆ ಭೋಗಭಾಗ್ಯವನ್ನು ಕೊಟ್ಟು ಕಾಪಾಡುವೆ. ಆದ ಕಾರಣ ನೀನು ಮುನಿದರೆ ದಿವಿಜ ಕುಲವನ್ನೇ ದಹಿಸಬಲ್ಲೆ. ಆದ ಕಾರಣ ನನ್ನ ಕರ್ಮವೆಂಬ ಕಾರ್ಗತ್ತಲೆಯನ್ನು ನಿನ್ನ ಕಾಲಾಜ್ಞೆಯಿಂದ ಸುಟ್ಟು ನನ್ನ ದೇಹವನ್ನು ಬೆಳಗಿದ ಬಂಗಾರದಂತೆ ಪ್ರಚಾರಪಡಿಸು ಪರಮೇಶ್ವರ. ಸತ್ಯವಂತರನ್ನು ಕಂಡರೆ ನನಗೆ ಸಂಕಟ ಉಂಟಾಗುತ್ತಿರಲಿ ಶಿವ ಇರಲಿ ಚಂಡಾಸುರನ ವಿಚಾರಿಸನು ಚಂಡಾಸುರ ಕ್ಷೇಮವೇ. ಯಾರು ನಾರದರೆ ದಯಮಾಡಿಸಿ. ನಾರಾಯಣ ನಾರಾಯಣ. ನಾರದ್ರೆ ತಾವೇನಾದರೂ ಸುವರ್ಣಿತಪುರಕ್ಕೆ ಹೋಗಿದ್ದೀರಾ? ಅಲ್ಲಿನ ವಿಷಯವನ್ನು ತಿಳಿದಿದ್ದರೆ ನನಗೆ ತಿಳಿಸಿ ಪೂಜ್ಯರೇ. ನಾರಾಯಣ ನಾರಾಯಣ. ಆ ವಿಷಯವನ್ನು ತಿಳಿಸೋಕೋಸ್ಕರ ನಾನಿಲ್ಲಿಗೆ ಬಂದೆನೋ. ಅದೇನು ತಿಳಿಸುವರಾಗಿ ಪೂಜ್ಯರೇ? ನಿನ್ನ ಮಕ್ಕಳು ಮರಣವನ್ನು ಹೊಂದಿರುವರು. ನಾರಾಯಣ ನೀವು ಚಾಡಿಕೋರರೆಂದು ನಾನು ಚೆನ್ನಾಗಿ ಬಲ್ಲನು. ನನ್ನನ್ನು ಭಯ ಬೀಳಿಸಲು ಈ ರೀತಿ ಹೇಳುತ್ತಿರುವಿರ? ನಿಜವನ್ನು ತಿಳಿಸಿ ಪೂಜ್ಯರೇ. ನಾರಾಯಣ ನಾರಾಯಣ. ಚಂಡಾಸುರ ನನ್ನ ಮಾತು ಸತ್ಯವೆಂದು ತಿಳಿ. ನಾರಾಯಣ ನಾರಾಯಣ. ಇದರ ಮೇಲೆ ನಿನ್ನ ಶಿವಪೂಜೆ ನಿನ್ನಿಷ್ಟ. ಪರಮೇಶ್ವರ ನನ್ನ ಕುಮಾರರಿಗೆ ಮರಣವೇ. ಜಗದೀಶ ನನ್ನ ಮಕ್ಕಳು ಪ್ರಾಣ ಬಿಡುವಾಗ ನೀನು ಕಣ್ಮುಚ್ಚಿ ಕುಳಿತಿದ್ದೀಯ. ನಿನ್ನನ್ನು ನಂಬಿದ ಜನರಿಗೆ ಭಯವಿಲ್ಲವೆಂದು ನಂಬಿದೆನು.
ನಂಬಿಕೆ ದ್ರೋಹಿ ಎಂದು ತಿಳಿದಿರಲಿಲ್ಲ. ಇಂತಹ ಅನ್ಯಾಯ ಮಾಡುವ ಪಾಪಿ, ನಿನಗಾಗಿ ತ್ಯಾಗ ಮಾಡಿದ ನಮಗೆ ಇಂತಹ ಸಂಕಟದ ಭಾಗ್ಯವನ್ನು ಕೊಟ್ಟೆಯ. ನಿನ್ನ ದರ್ಶನ ಮಾಡುವ ಪಾಪಿಗಳು ಪಾಮರರೇ ವಿನಃ ಶಿವಭಕ್ತರಾಗುವುದಿಲ್ಲ. ನಿನ್ನನ್ನು ನಂಬಿದ ಜನರಿಗೆ ಭಯವಿಲ್ಲವೆಂದು ನಂಬಿದೆನು. ಈ ಚಂಡಾಸುರನ ವಂಶವನ್ನು ನಾಶ ಮಾಡಿದ ಚಾಂಡಾಳ, ನನ್ನ ಮಕ್ಕಳು ಪ್ರಾಣ ಬಿಟ್ಟ ಮೇಲೆ ಯಾರಿಗೆ ಬೇಕು ಈ ಲಿಂಗದ ಪೂಜೆ? ಯಾರಿಗೆ ಬೇಕು ಈ ಲಿಂಗದ ಪೂಜೆ? ಈಗಲೇ ಕೆತ್ತಿ ಬಿಸಾಡುವೆನು. ನಿನ್ನ ಕೃತ್ಯಗಳು ತಡೆ ತಡೆ ಈ ನಿನ್ನ ಕೃತ್ಯಗಳು ತಡೆಗಾಲವಾಯಿತು ಈ ನಿನ್ನಯ ಲೀಲೆ. ಪಾಪಿ, ಕುಲಗಾತಿಯಾದ ನೀನು ನನ್ನ ಲಿಂಗವನ್ನು ಕಿತ್ತು ಅಪವಿತ್ರ ಮಾಡಿರುವೆಯ. ಇಂದಿನಿಂದಲೇ ಈ ಶಿವನು ಯಮನಾಗುವನು, ಇದು ಎಚ್ಚರ. ಏ ಬಡಜಂಗಮನಾದ ಕುಲದ್ರೋಹಿ, ನಿನ್ನನ್ನು ನಂಬಿದ ಜನರಿಗೆ ಭಯವಿಲ್ಲವೆಂದು ನಂಬಿದನು, ನಂಬಿಕೆ ದ್ರೋಹಿ ಎಂದು ತಿಳಿದಿರಲಿಲ್ಲ. ಎಲ್ಲ ಭಾಗ್ಯವು ಕೆರೆ ಒಡೆದಂತೆ ಅರಿದು ಹೋಗಿರುವುದು. ಇದೊಂದು ದೇಹ ತಾನೇ, ಅದಕ್ಕಾಗಿ ಭಯಪಡುವುದಿಲ್ಲ. ಶಿವಭಕ್ತನೆಂಬ ಹೆಸರು ನನಗೆ ಸ್ಥಿರವಾಗಿರಲಿ, ಭಕ್ತ ದ್ರೋಹಿ ಎಂಬ ಹೆಸರು ನಿನಗೆ ಅಪಮಾನ ತಪ್ಪದಿರಲಿ. ಛೇ ಪಾಪಿ, ನಿನ್ನ ಮುಖವನ್ನು ತೋರಬೇಡ, ಒಳಗೆ ಹೋಗು. ಕುಲಹೀನನಾದ ನೀನು ಇಂಥ ಕುಲದ್ರೋಹಿ ಮಾಡುವೆ ಎಂದು ತಿಳಿದಿದ್ದರೆ ನಿನಗೆ ಕರವೆತ್ತಿ ಸಹ ಕೈ ಮುಗಿಯುತ್ತಿರಲಿಲ್ಲ. ಛೇ ಪಾಪಿ, ನನಗೆ ಮುಖವನ್ನು ತೋರಬೇಡ, ಒಳಗೆ ಹೋಗು. ತೆಲುಗು ದ್ರೋಹಿ ವದ್ರೋಹಿ, ಈತನ ದೇಹದಲ್ಲಿರುವ ಸರ್ವ ಶಕ್ತಿಯನ್ನು ಪಾಂಡವರ ಪಾದದಳದಲ್ಲಿ ಇವರ ಮಸ್ತಕವನ್ನು ಕೆಣಗುವೆನು. ಸುತ್ತೆ ಹೇಳ ಕಾಣದೆ ಆತ ಭಾಗ್ಯನಾದೆನೋ, ಹೇಳ ಕಾಣದೆ ಆತ ಭಾಗ್ಯನಾದೆನೋ. ಕಾನನ ಮಧ್ಯದಿ ಕಾಮಿನಿ ಸಹಿತ ಕಾನನ ಮಧ್ಯದಿ ಕಾಮಿನಿ ಸಹಿತ ಭ್ರಾಂತಿಯ ವಂದಿದೆ ಪರಶಿವ ಪಾಲಿಸೋ. ಭ್ರಾಂತಿಯ ವಂದಿದೆ ಪರಶಿವ ಪಾಲಿಸೋ. ಸುತೆ ಎಲ್ಲ ಕಾಣದೆ ಹತ ಭಾಗ್ಯನಾದೆನು. ಪರಮಾತ್ಮ, ನನ್ನಂತ ಹತಭಾಗ್ಯರು ಯಾರಿರುವರು? ಎಲ್ಲ ವಿಷಯದಲ್ಲಿಯೂ ಹತಭಾಗ್ಯನಾಗಿರುವೆನು. ನನ್ನನ್ನು ಏಕೆ ಸೃಷ್ಟಿಸಿದೆ ದೇವ, ಏಕೆ ಸೃಷ್ಟಿಸಿದೆ? ಕುಮಾರಿಯ ಆಸೆಯಿಂದ ಕಾಡಿನಲ್ಲಿ ಸಂಚಾರ ಮಾಡಿದರೂ ಎಲ್ಲಿಯೂ ಕಾಣುತ್ತಿಲ್ಲವಲ್ಲ. ಕುಮಾರಿ, ನಿನ್ನ ಮುಖ ದರ್ಶನವನ್ನು ಎಂದಿಗೆ ನೋಡಲಿ? ದೇವಿ, ದುಃಖಿಸಬೇಡ, ನಡೆ ಮುಂದೆ ಹೋಗೋಣ. ಸ್ವಾಮಿ, ನಡೆಯಲಾರನು ಸ್ವಾಮಿ, ಈ ಬಿಸಿಲಿನ ಬೇಗೆ ಬಯಲು ನಾನು ನಡೆಯಲಾರೆನು. ರಾಜ್ಯದಲ್ಲಿ ರಾಣಿಯಾಗಿ ಬಳಿದವಳು ನೀ
ನಡೆಯಲಾರೆನು ಸ್ವಾಮಿ, ಈ ಬಿಸಿಲಿನ ಬೇಗೆ ಎದಗೆಯಲ್ಲಿ ನಾನು ನಡೆಯಲಾರೆನು. ರಾಜ್ಯದಲ್ಲಿ ರಾಣಿಯಾಗಿ ಬಾಳಿದವಳು. ನಾರಾಯಣ ನಾರಾಯಣ, ಎಂತಹ ಅಸತ್ಯವಂತರಿಗೆ ದುಷ್ಟತನದಿಂದ ಕೊಲೆಯಾಯಿತು. ರಾಜೇಂದ್ರ, ಒಂದು ಮಗುವಿಗಾಗಿ ಇಷ್ಟೊಂದು ವೇತನವೇ? ನಾರದ ಮಹಾತ್ಮರೇ, ಹೆಣ್ಣು ಎಂಬ ಪ್ರಾಣಿಯು ಈ ಜಗವನ್ನೇ ಪಡೆದ ತಾಯಿಯಲ್ಲವೇ? ನಮ್ಮ ಕುಮಾರಿಯ ವಿಷಯವು ತಮಗೇನಾದರೂ ತಿಳಿದಿದ್ದರೆ ತಿಳಿಸಬೇಕೆಂದು ಕರಮುಗಿದು ಬೇಡಿಕೊಳ್ಳುವೆನು ಪೂಜ್ಯರೆ. ರಾಜೇಂದ್ರ, ಧೈರ್ಯಗೆಟ್ಟುಕೊಳ್ಳಬೇಡ. ನಿನ್ನ ಕುಮಾರಿಯು ಆ ಜರಾಸಂದನ ಬಳಿ ಸೆರೆ ಸಿಕ್ಕಿರುವಳು. ಆ ಜರಾಸಂದನ ಮೇಲೆ ಭೀಮಾರ್ಜುನರು ಯುದ್ಧ ಮಾಡಲು ಹೋಗಿರುವರು. ನಿನ್ನ ಕುವಾರಿ ಏನಾದರೂ ನೀನು ನೋಡಬೇಕಿದ್ದರೆ ಅಲ್ಲಿಗೆ ಹೋಗು. ನಿನ್ನ ಕಾರ್ಯವು ಫಲಿಸುವುದು. ನಾರಾಯಣ ನಾರಾಯಣ. ಪೂಜ್ಯರೆ, ನಿಮ್ಮ ಕರುಣಾ ಕಟಾಕ್ಷದಿಂದ ನಾವು ಧನ್ಯರಾದೆವು. ನಾವೀಗಲೇ ಶ್ರೋಣಿತ ನಗರಕ್ಕೆ ಹೋಗುವೆವು. ದೇವಿ, ಎಂತಹ ಆನಂದ! ನಮ್ಮ ಕುಮಾರಿಯನ್ನು ನೋಡಿ ಸಂತೋಷ ಪಡೋಣ. ನಡೆ ದೇವಿ. ಕುಮಾರ, ಇಂದು ನೀವು ಭೀಮಾರ್ಜುನರಿಂದ ಮರಣ ಹೊಂದಿದ್ದೀರಾ. ಶಿವಭಕ್ತಿಯಿಂದ ಈಗಾಯಿತೆ. ಅಯ್ಯೋ, ನಾನೇನು ಮಾಡಲಿ? ಕಮಲಾವತಿ, ನನ್ನ ಮಕ್ಕಳನ್ನು ಕೊಂದವರಾರು? ಸ್ವಾಮಿ, ಆ ಕೃಷ್ಣನ ತಂತ್ರದಿಂದ ಭೀಮಾರ್ಜುನರು ನಮ್ಮ ಮಕ್ಕಳನ್ನು ಕೊಂದರು. ಹಾಗೆ ಶಿವಭಕ್ತಿಯಿಂದ ಈಗಾಯಿತು ಸ್ವಾಮಿ. ಓ, ನನ್ನ ಹತಭಾಗ್ಯರಾದ ಕುಮಾರರೇ, ಈ ಮಾತಾಪಿತೃಗಳನ್ನು ಬಿಟ್ಟು ಹೋದಿರ. ಮುಂದಿನ ಜನ್ಮದಲ್ಲಾದರೂ ನಿಮ್ಮನ್ನು ಕಾಣಲಾರೆನು. ಕುಮಾರರ ಮೇಲೆ 10 ಕಾಗೆಗಳು ಹಾರಾಡುತ್ತಿವೆ. ಏನಿದು ರಕ್ತಪಾತ! ಕಾಲ ಭೈರವ್ಯವ ಸ್ವಟಕದ ಮಂಚದ ಮೇಲೆ ಕುಂಕುಮದ ರೇಖೆಯಂತೆ ಹಾರಾಡುತ್ತಿದೆ ರಕ್ತ. ರಕ್ತ, ರಕ್ತ! ಕಮಲಾವತಿ, ನೀನು ದುಃಖಿಸಬೇಡ. ಬಳ್ಳಿಗರ ಮನೆಯಲ್ಲಿ ತಿರುದುಂಬುವ ಆ ಗೊಲ್ಲ ಕೃಷ್ಣನ ಮರಳು ನುಡಿಗಳನ್ನು ಕೇಳಿ ನನ್ನ ಮಕ್ಕಳನ್ನು ಈ ರೀತಿ ಹತಗೈದಿರುವರು. ಅವರನ್ನು ಧ್ವಂಸ ಮಾಡುವುದೇ ಬಿಡುವುದಿಲ್ಲ. ದ್ರೌಪದಿಯೊಬ್ಬಳನ್ನು ಇದೇ ಸುದಿಮೆಯಾದ ಸಮಯವೆಂದು 5 ಮಂದಿಗಳು ತಪ್ಪಿಕೊಳ್ಳದೆ ಬಿಟ್ಟು ನನ್ನನ್ನು ಕೆಣಗಿದರೆ ಆ ಪಾಂಡವರನ್ನು ಉಳಿಸಲಾರೆನು. ಆ ಪಾಂಡವರನ್ನು ಧ್ವಂಸ ಮಾಡುವುದೇ ಬಿಡುವುದಿಲ್ಲ. ಪ್ರಾಣೇಶ್ವರ, ಆ ದೃಢ ದುರ್ಯೋಧನ ಮಾತಿಗೆ ಮರಳಾಗಿ ನೀವೀಗತಿ ತಂದೆ ಒಡ್ಡಿದ್ರಲ್ಲ ಸ್ವಾಮಿ. ಏನು ಮಾಡುವುದು ಸ್ವಾಮಿ, ನನ್ನ ಮಾತುಗಳನ್ನು ಕೇಳಿ ಸ್ವಾಮಿ. ಕಮಲಾವತಿ, ಏನು ಮಾತನಾಡುತ್ತಿರುವೆ? ಆ ಮದಾಂಧ ಭೀಮಾರ್ಜುನರನ್ನು ಯುದ್ಧದಲ್ಲಿ ಸದೆಬಡಿದು ಧ್ವಂಸ ಮಾಡುವೆನು. ಅವರನ್ನು ಧ್ವಂಸ ಮಾಡುವುದೇ ಬಿದ್ದರೆ ನಾನು ಚಂಡಾಸುರನೇ ಅಲ್ಲ ದೇವಿ. ಕೊಟ್ಟ ಮಾತಿಗೆ ಮೀರತಕ್ಕವನಲ್ಲ. ಶೇಷನಾದ ಶಂಕರನೇ ಬಂದು ತಡೆದರು ಸಹಿ ಆ ಪಾಂಡವರನ್ನು ಉಳಿಸಲಾರೆನು. ನನ್ನನ್ನು ತಡೆಯಬೇಡ ಕಮಲಾವತಿ. ಸ್ವಾಮಿ ಪ್ರಾಣೇಶ್ವರ, ನಿಮ್ಮ ಇಷ್ಟೇ. ನಾನು ಎಷ್ಟು ವಿಧವಾಗಿ ಹೇಳಿದ್ರು ನನ್ನ ಮಾತನ್ನು ಕೇಳುತ್ತಿಲ್ಲ ಸ್ವಾಮಿ. ಇದರ ಮೇಲೆ ನಿಮ್ಮಿಷ್ಟ. ಜಾಗೃತಿಯಾಗಿ ಹೋಗಿ ಬನ್ನಿ ಸ್ವಾಮಿ. ಒಂದೊಂದು ನೆರಿಪಾದ ಮನಸಿರ ತೊರೆದು ಮೆರವೆ ನೀಕ್ಷಣ, ತೊರೆದು ಮೆರವೆ ನೀಕ್ಷಣ, ತೊರೆದು ಮೆರವೆ ನೀಕ್ಷಣ. ಬಲರ ಕೀರ್ತಿ ಕಳಿಸಿ ಮೆರವೆ ಬಲರ ಸಿರಿಯ ತರಯಳ, ಬಲರ ಕೀರ್ತಿ ಕಳಿಸಿ ಮೆರವೆ ಬಲರ ಸಿರಿಯ ತರಯಳ. ಬರದಿ ಪಾಗಿವ ಹಿರಿಗಳ ಸದ ಬಡೆಯುವ ನಿಚ್ಚಳ, ಸದ ಬಡೆಯುವ ನಿಚ್ಚಳ, ಸದ ಬಡೆಯುವ ನಿಚ್ಚಳ. ಎಲವ ಪಾಂಡವರೇ, ಮುಚ್ಚಿದ ಬೆಂಕಿಯಂತೆ ಇದ್ದವರು ಈ ದಿವಸ ಕಿಚ್ಚಿನಂತೆ ಮೆರೆಯುತ್ತಿರುವ ಈ ಗೊಲ್ಲ ಕೃಷ್ಣನ ಸಹಾಯವಿರುವುದೆಂದು
ಒಪ್ಪಿದ ಹೆಪ್ಪುಲಿಯಂತೆ ಒಪ್ಪಿ ಮೆರೆಯಬೇಡಿ. ನೀವೆಲ್ಲರೂ ಈ ಯುದ್ಧದಲ್ಲಿ ಆಹುತಿಯಾಗಿರಿ. ಪ್ರಜಾಶಿವಭಕ್ತ ನಿಜ, ಆಹುತಿಯಾಗಲು ಸಿದ್ಧರಾಗಿರುವರ್ಯಾರು? ಶಿವನ ಭಕ್ತ ನೆನೆಸಿ, ಒಂದು ಕನ್ಯೆಯನ್ನು ಹೇಗೆ ಕದ್ದು ತಂದೆಯೋ ಆ ಪದುರತೆಯ ಸಂಕಟದಿಂದ ನಿನಗೆ ಮರಣವು ಸಿದ್ಧವಾಗಿರುವುದು. ಶಿವನ ಭಕ್ತ ಪರನಾರಿ ಚೋರನೆಂಬ ಬಿರುದನ್ನು ಪಡೆದ ನೀನಲ್ಲವೇ ಶಿಖಾಮಣಿ. ಗೊಲ್ಲತಿಯರನಲ್ಲ ನಿಲ್ಲಿಸ ನಿನ್ನ ಸೊಲ್ಲ. ಪರನಾರಿಯರ ಸಂಗಡ ಉಲ್ಲಾಸದಿಂದ ಕಾಲವನ್ನು ಕಳೆದು ಕೆನ್ನೆಗೆ ಮುತ್ತನ್ನು ಕೊಟ್ಟು ಚೆಲ್ಲಾಡುವ ನೀನು ನನ್ನನ್ನು ಜರಿಯುವೆಯ? ನಾರಿಚೋರ ನಾನಾದರೂ ಮಾತಿಗೆ ತಪ್ಪದ ಉಭಯ ಸಂಕಟಕ್ಕಾಗಿ ಅಪಹರಿಸಿದಕ್ಕೆ ಇಂತಹ ಅಪಮಾನವೇ ಕೃಷ್ಣ? ಹೇಳೋ ಚಂದಾಸರು, ಪರರ ಮಾತನ್ನು ಮರಣಕ್ಕೆ ವ್ಯವಸ್ಥೆ ತರುವುದೆಂದು ತಿಳಿ. ನೀನು ಹರನ ಭಕ್ತನಾದರೆ ಏನು ಪ್ರಯೋಜನ? ಆ ದುರ್ಯೋಧನ ಮಾತು ನಿನ್ನ ವಂಶವನ್ನೇ ಇಲ್ಲದಂತೆ ಮಾಡುವುದು. ಹೇಳುವ ಭೀಮಸೇನ, ನನ್ನ ಬಂಧು ಬಕ ಇಡಂಬರನ್ನು ಕೊಂದಾಗಲೇ ನಿನ್ನ ಮೇಲೆ ಕ್ರೋಧವೆಂಬ ವಿಷದ ಗಂಟನ್ನು ಕಟ್ಟಿರಿಸಿರುವೆನು. ನೀನು ತಿನ್ನಬೇಕೆಂದು ಕಾದಿದ್ದ ಹಣ್ಣು ನನ್ನ ಕೈಗೆ ಸಿಕ್ಕಿಬಿದ್ದಿರುವುದು. ನೀನು ಸೂರನಾದರೆ ಅದನ್ನು ಬಿಡಿಸಿಕೊಂಡು ಹೋಗು, ನೋಡೋಣ. ಕೆಲವೋ ರಾಕ್ಷಸ, ಬಣ್ಣವಾಗಿರುವ ಬೆಕ್ಕು ಹುಲಿಯ ಸಮಾನವಾಗುವುದೇ? ಅದರಂತೆ ನೀನು ಶಿವಭಕ್ತನಾದರೂ ಅದರ ಮಹಿಮೆ ನಿನಗೇನು ಗೊತ್ತು ಮದ ಅಂದ. ದಿವಿಜ ದೇವತೆಯರನ್ನೇ ಲೆಕ್ಕಕ್ಕೂ ತಾರದಿರುವ ಈ ಭೀಮಾರ್ಜುನರು ನಿನ್ನ ಪಾಲಿಗೆ ಯಮದೂತನೆಂದೇ ಭಾವಿಸು. ಯುದ್ಧಕ್ಕೆ ನಿಂತಾಗ ತಾನೇ ಅದರ ಮಹಿಮೆ ನಿನಗೆ ಅರಿವಾಗುವುದು. ನಿಲ್ಲಿ ಯುದ್ಧಕ್ಕೆ ಮದ ಅಂದ. ನನ್ನ ದೈವದ ಅನ್ನು ಅಣುಕು ಮಾಡುವ ನೀನು ನಿನ್ನ ದೈವದ ಮುಂದೆ ಅಸ್ತ್ರವನ್ನು ಬಿಡುವನು. ಸಹಿಷಿಕ ಮದಾಂಧ. ಭೀಮಸೇನ ಪರಮಾತ್ಮ ಯುದ್ಧಕ್ಕೆ ನಿಂತು ಸಂತೋಷಪಟ್ಟಂತೆ ಪಾರ್ಥನು ನಿನ್ನ ಎದುರಿನಲ್ಲೇ ಪರಾಜಯ ಹೊಂದಿರುವನು. ಅದನ್ನು ನೋಡುತ್ತಾ ಸುಮ್ಮನಿರುವೇಕೆ? ನಿನ್ನ ಪ್ರಳಯ ಕೋಪದಿಂದ ಈ ಚಂಡಾಸುರನನ್ನು ಕೊಂದು ನಿನ್ನ ಕೀರ್ತಿಯನ್ನು ಸ್ಥಿರಪಡಿಸು. ಪರಮಾತ್ಮ ಬಲದಿ ಹಿಡಿದು ಚಲದಿ ಹಿರುತ ಬಲದಿ ಪರಮಾತ್ಮ ಈ ಹೃದಯ ಬಲದಿ ಹಿಡಿದು ಚಲದಿ ಹಿರುತ ಬಲದಿ ಜಾತಿಗೆಣಿಸಲು ಬಡ ಅಧಮನ ಜಾತಿಗೆಣಿಸಲು ಬಡ ಅಧಮನ ಸದನದಲ್ಲಿ ವಿಧ ವಿಧದಿ ವಾದಿಸುತ್ತಲಿ ಪರಮಾತ್ಮ ಸದನದಲ್ಲಿ ವಿಧ ವಿಧದಿ ವಾದಿಸುತ್ತಲಿ ಹಾರಿ ಮೀರಿ ಪ್ರಳಯಂತಹ ಪರಮಾತ್ಮ ಹಾರಿ ಮೀರಿ ಪ್ರಳಯಂತ ಪಡರಾವರ 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 ಬಿಡಿಯದಿ ಹೆಣ್ಣೆ ಪಡರಾವರ ಬಿಡಿಯದಿ ಹೆಣ್ಣೆ ವಾಸುದೇವ ಭೀಮಸೇನ ಇದೋ ನಿನ್ನ ಕೈಯಾರ ಹೀಗಲೇನು ಎತ್ತಿಕೊಳ್ಳು. ನಿನ್ನ ಮುಂದೆ ಶಿವದರ್ಶನ ಕಾಣುತ್ತಿದ್ದವರಿಗೆ ಹೆಮದರ್ಶನ ತೋರಿಸುವೆನು. ಪಾರ್ಥನನ್ನು ಪರಾಜಯಿಸುವ ಗಳಿಸಿರುವ ಈತನಿಗೆ ಹೆಮದರ್ಶನ ತೋರಿಸುವನು. ಬಾರು. ಎಲ್ಲವೋ ಭೀಮ, ಎಲ್ಲವನ್ನು ಯೋಚಿಸಿರುವ ನಾನು ನಿನ್ನನ್ನು ಕೊಲ್ಲಲು ಪ್ರಯತ್ನ ಪಡಲಾರೆ. ಈ ಗೊಲ್ಲನ ಮಾತಿಗೆ ತಲೆ ಚಾಚಬೇಡ. ಮಾನವನು ಪ್ರಾಣ ಬಿಟ್ಟ ಮೇಲೆ ಮತ್ತೆ ಜನಿಸುವುದು ದುರ್ಬಲ. ಆದ್ದರಿಂದ ಅಳಿಯಲು ಆಶೆ ಪಡಬೇಡ, ಉಳಿಯಲು ಯತ್ನಿಸು. ನಿನ್ನನ್ನು ರಕ್ಷಿಸುವೆನು. ಎಲ್ಲವೋ ಚಂಡಾಸುರ, ಕರಿಯ ಕಲ್ಲಿಗೆ ಕೈ ಮುಗಿಯುತ್ತಿದ್ದು ನೀನು ಕರಿಗಾರವಂತೆ ವಿಧೇಯರಾಗಿ ನನ್ನಲ್ಲಿ ಶರಣು ಹೋಗು. ನಾನು ನಿನ್ನನ್ನು ಉಳಿಸುವೆನು. ಎಲ್ಲವೋ ಪಾಂಡು ಕುಮಾರರೇ, ನಿನ್ನ ಮಾತುಗಳು ನನಗೆ ಸೂಲವಾಗಿರುವವು. ನಿಲ್ಲು ಮದಾಂಧರೆ, ನಿಮ್ಮಿಬ್ಬರ ತಲೆಗಳಲ್ಲಿ ಒಂದಾದರೂ ಈ ಭೂಮಿಗೆ ಉಳಿಸುವೆನು. ನಿಲ್ಲಿ ಮದಾಂಧರೆ. ಹಾಗಾದರೆ ನಿಲ್ಲು ನೀಚ,
ಈ ಯುದ್ಧ ಭೂಮಿಯಲ್ಲಿ ಯಾರ ತಲೆ ಹೋಗುವುದೋ ಈ ಭೂಮಿ ತಾಯೇ ನೋಡುವಳು. ದುರುಳಾದೀರನ ಕೆಳಕುಂಟ ಅವರಲ್ಲ ದುರುಳಾದೀರನ ಕೆಳಕುಂಟ ಬೇಡ ಬೇಡ ಬ್ರಾಂದೇ ವಿನ್ನಯ ಬ್ರಾಂದೇ ಬೇಡ ಬೇಡ ಬ್ರಾಂದೇ ಸುಳುಗುಡು ಬ್ರಾಂದೇ ಸುಳು ಸುಳು ನಿನ್ನಯ ಡಂಬವನು ಸುಳು ಸುಳು ನಿನ್ನಯ ಡಂಬವನು ಸುಳು ಸುಳು ನಿನ್ನಯ ಡಂಬವನು ಮೀರಿದ ನಿನ್ನಯ ದಂಬವ ಬಿಡು ಬಿಡು ಮೀರಿದ ನಿನ್ನಯ ದಂಬವ ಬಿಡು ಬಿಡು ಮೀರಿದ ನಿನ್ನಯ ದಂಬವ ಬಿಡು ಬಿಡು ಆರಿ ಪೆದಲೆಯನು ದೋಚೆ ಆರಿ ಪೆದಲೆ ದೋಚೆ ಆರಿ ಪೆದಲೆ ದೋಚೆ ಕೆಡಕನೆ ನಿನ್ನಯ ತಲೆಯನ್ನು ಹಿಡಿದು ಕೆಡಕನೆ ನಿನ್ನಯ ತಲೆಯನ್ನು ಹಿಡಿದು ಸುಂಡ ಮುಂಡಗಳ ತೊಂಡುಗೈಯುವೆ ಸುಂಡ ಮುಂಡಗಳ ತೊಂಡುಗೈಯುವೆ ಸುಂಡ ಮುಂಡಗಳ ತೊಂಡುಗೈಯುವೆ ಎಲವೋ ಹರಿ ಹಿಂದೆ ಯಾವ ಪಾಪಿಗಳು ನಿನ್ನನ್ನು ಕೊಲ್ಲದೆ ಸುಮ್ಮನೆ ಬಿಟ್ಟಿರುವರಲ್ಲ ಈ ದಿವಸ ಖಂಡಿತ ಉಳಿಯಲಾರಿರಿ ಹಲೋ ಚಂಡಾಸುರ ಇನ್ನೇಕೆ ಸಾವಕಾಶ ಈ ರುದ್ರಭೂಮಿಯು ನಿನ್ನನ್ನು ಬಯಸುತ್ತಿದೆ ಈ ಮೃತ್ಯುವಿನ ಆಸೆಯೂ ಬೇಡ ಎಲ್ಲವೋ ಚಂಡಾಸುರ ನಿನಗೆ ಈ ಮೃತ್ಯುವಿನ ಆಸೆಯೂ ಬೇಡ ನೀನು ಆ ಶಿವನನ್ನು ನೆನೆದರೆ ಆತನು ಬಂದು ನಿನ್ನನ್ನು ಕಾಪಾಡಲು ನಿಲ್ಲವೋ ಪಾಪಿ ಆ ವಂಚಕನಾದ ಶಿವನು ಇಲ್ಲಿಗೇಕೆ ಬರುವನು ಮೌನವಿಲ್ಲದ ಜಗದೀಶನು ಮರಣವನ್ನು ಕಾಣಲು ಮುಂದಿರುವನು ಶಿವನ ಜ್ಞಾನದಲ್ಲಿ ಕಾಲ ಕಳೆಯುವ ನೀನು ಚಿರಕಾಲ ಮುಕ್ತಿಯನ್ನು ಹೊಂದು ಪರಮೇಶ್ವರ ನಿನ್ನ ಮಕ್ಕಳಲ್ಲಿ ನಾನೋರ್ವ ಮಗನೆಂದು ಆಧರಿಸಿ ಕಾಪಾಡದಿರುವ ನೀನು ಇಂತಹ ಕರುಣೆ ಈನನಾದೆಯಲ್ಲ ಪಾಂಡವರ ಪಕ್ಷವನ್ನೇ ವಹಿಸಿ ಬರುವನಾಗು ಆದರೆ ಈ ಪ್ರಾಣವಿರುವ ತನಕ ನಿನ್ನ ಧ್ಯಾನವನ್ನು ಮಾಡುವ ನನಗೆ ಅರನಲ್ಲದೆ ಈ ಭೂಮಂಡಲವೇ ಎದುರಾದರೂ ಸರಿ ತಲೆಬಾಗುವನಲ್ಲ ಈ ಚಂಡಾಸುರ ನಿಲ್ಲಿರಿ ಮದಾಂದರೆ ಹಲವೋ ಚಂಡಾಸುರ ಕೊಲೆಗೆ ಸಿಕ್ಕಿದ ಸರ್ಪಾಸ್ತ್ರವು ನೆಲಕ್ಕೆ ತೊಲಗಿಬಿಡದಂತೆ ಏಕೆ ಸಾಯಿವೆ ಶಿವನ ಮುಂದೆ ನೀನು ಶರಣಾದರೆ ನಿನಗೆ ಮರಣವು ದೂರವಾಗುವುದು ಈ ಶಿವನ ಮುಂದೆ ನಿನ್ನನ್ನು ಕೊಂದರೆ ಈ ಶಿವನನ್ನು ಕೊಂದಂತಲ್ಲವೇ ಬಲೆ ಬಲೆ ಕೃಷ್ಣ ಯೋಚಿಸಿ ಮಾತನಾಡಿದೆ ಮಮಕಾರವಿಲ್ಲದೆ ಮಗನನ್ನು ಕೊಂದ ದ್ರೋಹಿಯಲ್ಲಿ ಕ್ಷಮೆಯನ್ನು ಬೇಡಲೆ ಹಲೋ ಪಾಪಿ ಹಿನ್ನೇಕೆ ಸಾವಕಾಶ ಇದೋ ಈ ರುದ್ರಭೂಮಿಯು ನಿನ್ನನ್ನು ಬಯಸುತ್ತಿದೆ ಯುದ್ಧಕ್ಕೆ ನಿಲ್ಲು ಈ ಭೀಮಚಂಡಾಸುರ ಯುದ್ಧವನ್ನು ಇಡೀ ಬ್ರಹ್ಮಾಂಡವೇ ನೋಡಲಿ ನೀನು ಈ ಶಿವನಿಗೆ ಮಿತ್ರನಾದ ನೀನು ಕಲಾಯಮನಿಗೆ ಶತ್ರುವಾಗಿರುವೆ ಆ ಯುದ್ಧಕ್ಕೆ ನಿಲ್ಲು ಪಾಪಿ ನಿಲ್ಲು ಭೀಮ
ಚಿತ್ತನಾಗಿ ಶತ್ರುವಾದನು. ಆತನ ಮರಣವು ಇಲ್ಲಿಗೆ ಮುಗಿಯಿತು. ಇನ್ನು ಮುಂದೆ ನಿಮ್ಮ ನಿಮ್ಮ ಕಾರ್ಯವನ್ನು ನೀವು ನೆರವೇರಿಸಿಕೊಂಡು ಹೊರಡುವರಾಗಿ. ಪರಮೇಶ್ವರ, ನಮ್ಮಂತ ಹಿರಿಯರ ಚರಣ ಸೇವಕರಾಗಿರುವ ಈ ಪಾಂಡವರು ನಿನ್ನಿಂದಲೇ ಕೀರ್ತಿವಂತರಾಗಿರುವರು. ಹೇಮಾವತಿ, ಭೀಮಾವರಿಗೆ ಮತ್ತೊಮ್ಮೆ ಆಶೀರ್ವಾದ ಮಾಡೋಣ. ಪರಮೇಶ್ವರ, ಹೇಮಾವತಿ ಭೀಮಾವರಿಗೆ ಆಶೀರ್ವಾದ ಮಾಡೋಣ. ಪುಷ್ಪಕಲಾ, ನಮ್ಮ ಕುಮಾರಿಯ ಸಮೇತ ಪಾಂಡವರು ಇತ್ತಲೇ ಬರುತ್ತಿರುವರು. ಅದೋ ನೋಡು. ನಡೇ ಮಾವತಿ, ತಂದೆಯವರೇ, ನನ್ನ ಮಾನವನ್ನು ಬಯಲಾಗದಂತೆ ಕಾಪಾಡಿದ ಆ ಮಹಾಮೂರ್ತಿಗಳು ಇವರೇ ತಂದೆಯವರೇ. ನಾನು ಇವರ ಪಾದ ಸೇವೆಯಲ್ಲಿ ಧನ್ಯಳಾಗುವೆನು. ಸುಪುತ್ರಿ, ನಿನಗೆ ಮಂಗಳವಾಗಲಿ. ಹೇಮಾವತಿ, ನಡೆ, ಎಲ್ಲರಿಂದ ಆಶೀರ್ವಾದ ಪಡೆಯೋಣ. ಹಾಗೆ ಆಗಲಿ ಸ್ವಾಮಿ. ಪರಮಾತ್ಮ ನಮ್ಮನ್ನು ಆಶೀರ್ವದಿಸಿ. ಅತ್ತೆ ಮಾವಂದರೆ, ನಮ್ಮನ್ನು ಆಶೀರ್ವದಿಸಿ. ಭೀಮಾ, ಹೇಮಾವತಿಯರಿಗೆ ಆಶೀರ್ವಾದ ಮಾಡೋಣ. ಕುಮಾರಿ, ಹೋಗಿ ಬಾ. ಮಂಗಳವಾರ ಶುಭ ಶ್ರೀಲೋಲಾ ಜಯ 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 ಹೇ ಜಯ 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 ಹೇ ಜಯ ಮಂಗಳದಾಯಕ ಹರಿಯೇ ಪಾವನ ಜೋಯ ಮುರಾರಿ ಮಂಗಳದಾಯಕ ಹರಿಯೇ ಅಂಬರೀಷವರದ ಗೋವಿಂದ ಪರಾಪರ ಪ್ರಭ ಗೋವಿಂದ ತ್ರಿಮೂರ್ತಿಗಳ ಪಾದಾರ್ವದ ಗೋವಿಂದ ಮತ್ತು ಶ್ರೀರಾಜವರದ ಗೋವಿಂದ ಜಯಾನ ಸ್ಮರತಿ ಪದಯೇ ಹರ ಹರ ಮಹಾದೇವ.